नमस्कार एल्लरिगू वेलकम बैक टू माय चैनल इवत्तु सोमवार गंटे सुमारु 11 आगता इदे व्लॉग अन्नु इवाग शुरु माड्ता इदीनि एनिद्रुनु कूड इवाग ऊटद तयारी माडबेकु अडिगे मनेगे होगोदक्किंत मुंचे व्लॉग अन्नु शुरु माडोण अंत अन्कोंडे चिक्कत्ते मार्केटिगे होगिद्दारे नुग्गेकायि तर्री अंत हेळिदिनि चिक्कत्ते हत्र ಎಲ್ಲ ತರಕಾರಿ ಹಾಕಿಬಿಟ್ಟು ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನುಗ್ಗೆಕಾಯಿ ಬದನೆಕಾಯಿ ಟೊಮೆಟೊ ಒಂದು ಆಲೂಗಡ್ಡೆ ಎಲ್ಲ ಹಾಕಿಬಿಟ್ಟು ಒಂದು ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಮ್ಮ ಹಳ್ಳಿ ಕಡೆ ಸಾಮಾನ್ಯವಾಗಿ ಈ ರೀತಿ ಸಾಂಬಾರ್ ಮಾಡ್ತಾರೆ ಹೇಗ್ ಮಾಡೋದು ಅಂತ ಇವಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಅತ್ತೆ ಬರಬೇಕು ಮಾರ್ಕೆಟ್ ಇಂದ ಅಲ್ಲಿವರೆಗೂ ಕೂಡ ಮಸಾಲೆ ರುಬ್ಬೋದಕ್ಕೆ ಏನೇನ್ ಬೇಕು ಅಂತ ಸಾಮಗ್ರಿಗಳನ್ನೆಲ್ಲಾನು ಕೂಡ ಹುರ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ತಡ ಮಾಡೋದು ಬೇಡ ಅಡಿಗೆ ಕೆಲಸನ ಮೊದಲಿಗೆ ಮುಗಿಸ್ಕೊಳ್ಳೋಣ ಒಂದು ವಿಡಿಯೋ ಕೂಡ ರೆಡಿ ಇದೆ ವಿಡಿಯೋ ಹೋಗಬೇಕಿದೆ ಮಸಾಲೆ ರುಬ್ಬಿಕೊಳ್ಳೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಸಾಮಗ್ರಿಗಳನ್ನು ಹುರ್ಕೊಳ್ತಾ ಇದೀನಿ 4 ರಿಂದ 5 ಬಾಡಿಗೆ ಮೆಣಸಿನಕಾಯಿ ಒಂದು ಅರ್ಧ ಆನಿಯನ್ ಕಟ್ ಮಾಡಿಬಿಟ್ಟು ಸೇರಿಸಿದೀನಿ ಹಾಗೇನೇ ಕರಿಬೇವು ಇದರ ಜೊತೆ ನಾನು ಕಡಲೆ ಬೇಳೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇನೆ ಉದ್ದಿನ ಬೇಳೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಒಂದು 4 ರಿಂದ 5 ಮೆಂತ್ಯ ಕಾಳು ಒಂದರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಬೀಜ ಹಾಗೇನೇ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ ಇವಿಷ್ಟನ್ನು ಸೇರಿಸಿಬಿಟ್ಟು ನಾನು ಇಲ್ಲಿ ಹುರ್ಕೊಳ್ತಾ ಇದೀನಿ ಕೊನೆಯದಾಗಿ ನಾನು ಇಲ್ಲಿ ಇಂಗಿನ್ ಪೌಡರ್ ಅನ್ನು ಕೂಡ ಸೇರಿಸಿದೀನಿ ಈ ಕಡೆ ನಾನು ಸ್ವಲ್ಪ ತೆಂಗಿನ ತುರಿ ಹಾಗೇನೇ ಅರಿಶಿನ ಪೌಡರ್ ಅದರ ಜೊತೆ ಹುಣಸೆ ಹಣ್ಣನ್ನು ಕೂಡ ಹಾಕಿದೀನಿ ಅವಷ್ಟನ್ನು ಕೂಡ ನಾನು ಇಲ್ಲಿ ರುಬ್ಬಿಕೊಂಡು ಬರ್ತೀನಿ ಇಲ್ಲಿ ನಾನು ಒಂದು ಅರ್ಧ ಕಪ್ ಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಆನಿಯನ್ ಕಟ್ ಮಾಡಿಬಿಟ್ಟು ಸೇರಿಸಿದಿನಿ ಇದನ್ನ ಇವಾಗ ಬೇಯೋದಕ್ಕೆ ಇಡ್ತಾ ಇದೀನಿ ಈ ಕಡೆ ನಾನು ತರಕಾರಿನ ನುಗ್ಗೆಕಾಯಿ ಬದನೆಕಾಯಿ ಹಾಗೇನೇ ಆಲೂಗಡ್ಡೆ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಟಿದೀನಿ ನಿಮಗೆ ಇನ್ನ ತರಕಾರಿ ಬೇಕಂತಂದಲಿ ನೌಲ್ಕೋಲ್ ಗಡ್ಡೆ ಅವೆಲ್ಲಾನೂ ಕೂಡ ಹಾಕಬಹುದು ತುಂಬಾ ಚೆನ್ನಾಗಿರುತ್ತೆ ಬೀನ್ಸ್ ಕೂಡ ಸೇರಿಸಿಕೊಳ್ಳಬಹುದು ಇದರ ಜೊತೆನಲ್ಲೇನೆ ಈ ಕಡೆ ಇಲ್ಲಿ ಬೇಳೆ ಬೇಯೋದಕ್ಕೆ ಇಟ್ಟಿದೆ ಬೇಳೆ ಬೆಂದಿದೆ ಇವಾಗ ಇದರ ಜೊತೆ ನಾನು ಇವಾಗ ತರಕಾರಿ ಸೇರಿಸ್ಕೊಳ್ತಾ ಇದೀನಿ ನಾನು ಇಲ್ಲಿ ಓಪನ್ ಪಾತ್ರೆನಲ್ಲೇ ಮಾಡ್ಕೊಳ್ತಾ ಇದೀನಿ ನೀವು ಕುಕ್ಕರ್ ಅಲ್ಲೂ ಕೂಡ ಇಡಬಹುದು ಒಂದೊಂದೇ ತರಕಾರಿನ ನಾನು ಇಲ್ಲಿ ಆಡ್ ಮಾಡ್ತಾ ಇದೀನಿ ಆಲೂಗಡ್ಡೆ ಟೊಮೆಟೊ ಹಾಗೇನೇ ನುಗ್ಗೆಕಾಯಿ ಇದರ ಜೊತೆ ಬದನೆಕಾಯಿ ಬದನೆಕಾಯಿ ಬೇಗ ಬೆಂದಿಬಿಡುತ್ತೆ ಸ್ನೇಹಿತರೆ ನೆನಪಲ್ಲಿ ಇರಲಿ ಬದನೆಕಾಯಿನ ಕೊನೆನಲ್ಲಿ ಹಾಕಿದ್ರೂ ಕೂಡ ನಡೆಯುತ್ತೆ ಮಸಾಲೆ ಹಾಕ್ತೀವಿ ನೋಡಿ ಅದಕ್ಕಿಂತ ಒಂದು 2 ಸೆಕೆಂಡ್ ಮುಂಚೆ ಹಾಕಿದ್ರೂ ಕೂಡ ನಡೆಯುತ್ತೆ ಬೇಗ ಬೇಯುತ್ತೆ ಬದನೆಕಾಯಿ ಎಲ್ಲಾ ತರಕಾರಿನೂ ಕೂಡ ಸೇರಿಸಿದೀನಿ ಇವಾಗ ಚೆನ್ನಾಗಿ ಇದು ಕುಕ್ ಆಗಲಿ ತರಕಾರಿ ಎಲ್ಲಾ ಚೆನ್ನಾಗಿ ಬೆಂದಿದ ನಂತರ ನಾನು ಇಲ್ಲಿ ಮಸಾಲೆನ ಹಾಕೊಳ್ತಾ ಇದೀನಿ ಇದಕ್ಕೆ ಇವಾಗ ನಿಮಗೆ ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೋಡಿಬಿಟ್ಟು ನೀರನ್ನ ಸೇರಿಸ್ಕೊಳ್ಳಿ ಇವಾಗ ನಾನು ಇದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಇದರ ಜೊತೆ ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕಿದೀನಿ ಸಕ್ಕರೆ ಬೇಡ ಅಂತಂದಲ್ಲಿ ಬೆಲ್ಲ ಕೂಡ ಹಾಕೊಳ್ಳಬಹುದು ಈ ಸಾಂಬಾರ್ಗೆ ಸಾಂಬಾರ್ ಚೆನ್ನಾಗಿ ಕುದಿತಾ ಇದೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೆ ಅದರ ಜೊತೆ ಸ್ವಲ್ಪ ಸಾಸಿವೆ ಕೂಡ ಹಾಕಿದ್ದೆ ಸಾಸಿವೆ ಅರಳ್ಕೊಳ್ತಾ ಇದ್ದಾಗಲೇ ಬಾಡಿಗೆ ಮೆಣಸು ಹಾಗೇನೇ ಕರಿಬೇವನ್ನು ಕೂಡ ಸೇರಿಸಿದ್ದೆ ಒಗ್ಗರಣೆನ ಸಾಂಬಾರ್ಗೆ ಹಾಕಿದ್ದೀನಿ ನೋಡಿದ್ರಿ ಅಲ್ವಾ ಎಷ್ಟು ಬೇಗ ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಮಾಡಬಹುದು ಅಂತ ಇನ್ನ ಇದಕ್ಕೆ ನೀವು ತರಕಾರಿಗಳನ್ನು ಸೇರಿಸ್ಕೊಳ್ಳಬಹುದು ಸ್ನೇಹಿತರೆ ನೌಲ್ಕೋಲ್ ಗಡ್ಡೆ ಹಾಗೇನೇ ಬೀನ್ಸ್ ಅವೆಲ್ಲಾನು ಕೂಡ ನೀವು ಸೇರಿಸ್ಕೊಳ್ಳಬಹುದು ಇನ್ನ ಬಾಳೆಕಾಯಿ ಫ್ರೈ ಮಾಡ್ಕೊಳ್ತಾ ಇದೀನಿ ಊಟಕ್ಕೆ ಸೈಡ್ ಡಿಶ್ ಆಗಿ ಬಾಳೆಕಾಯಿ ಫ್ರೈ ಅನ್ನ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ರೆಸಿಪಿ ಚಾನೆಲ್ ಅಲ್ಲಿ ವಿಡಿಯೋನ ಶೇರ್ ಮಾಡಿದ್ದೀನಿ ಅಲ್ಲಿ ಹೋಗಿ ನೀವು ನೋಡಬಹುದು ನನಗೆ ತುಂಬಾ ಇಷ್ಟ ಬಾಳೆಕಾಯಿ ಫ್ರೈ ಅಂತಂದ್ರೆ ಆವಾಗ ಆವಾಗ ನಾನು ಬಾಳೆಕಾಯಿ ಫ್ರೈ ಮಾಡ್ತಾನೆ ಇರ್ತೀನಿ ತುಂಬಾ ಟೇಸ್ಟಿ ಆಗುತ್ತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ
ನೀಟಾಗಿ ನಾನು ಎರಡು ಕಡೆ ಕೂಡ ಟರ್ನ್ ಮಾಡಿ ಬೇಯಿಸ್ಕೊಂಡಿದ್ದೆ. ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ. ತುಂಬ ರುಚಿಯಾಗಿ ಬಂದಿತ್ತು ಬಾಳೆಕಾಯಿ ಫ್ರೈ ಮಾತ್ರ. ರೆಸಿಪಿನ ರೆಸಿಪಿ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಮಧ್ಯಾಹ್ನ ಅಡುಗೆ ಮುಗಿದ ನಂತರ ನಾನು ವಿಡಿಯೋನೇ ಮಾಡಿಲ್ಲ. ಪಾಪು ಬಂದಿದ್ದ, ಅಡುಗೆ ಕೆಲಸ ಆಗ್ತಾ ಇದ್ದ, ಆಗಲೇ ಒನ್ ಅವರ್ ಇದ್ದ, ಅವನ ಜೊತೆ ಆಟ ಆಡ್ತಾ ಕೂತಿದ್ದೆ. ಹಾಗಾಗಿ ನಾನು ವಿಡಿಯೋನೇ ಕಂಟಿನ್ಯೂ ಮಾಡಿಲ್ಲ. ನಂತರ ನಮ್ಮನೆಯವರು ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀನಿ ಟೀ ಕುಡಿಯೋದಕ್ಕೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಮಹಿಳೆಯರು ಕೂಡ ನಾನು ಕೂಡ ದುಡಿಬೇಕು, ನನ್ನ ಕಾಲ್ಮೇಲೆ ನಾನು ನಿಂತ್ಕೊಳ್ಬೇಕು, ನಾನು ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ತುಂಬ ಆಸೆ ಪಡ್ತಾರೆ. ಪ್ರತಿಯೊಂದು ಹೆಣ್ಮಕ್ಳು ಕೂಡ ನಮ್ಮ ಖರ್ಚಿಗಾಗುವಷ್ಟಾದ್ರೂ ಕೂಡ ನಾವು ದುಡ್ಡು ಕೊಡ್ಬೇಕು, ಪ್ರತಿಯೊಂದಕ್ಕೂ ಕೂಡ ಮನೆಯವ್ರ ಹತ್ರ ಕೇಳ್ಬೇಕಾಗತ್ತೆ ಅಂತ ಎಲ್ಲಾ ಮಹಿಳೆಯರು ಕೂಡ ಈ ರೀತಿ ಯೋಚಿಸ್ತಾರೆ. ಮನೇಲಿ ಇರುವಂತಹ ಮಹಿಳೆಯರಿಗೆ, ಹಾಗೇನೆ ಕಾಲೇಜ್ಗೆ ಹೋಗುವಂತಹ ಹುಡುಗಿರಿಗೆ ತುಂಬಾ ಹೆಲ್ಪ್ ಆಗತ್ತೆ. ನಮ್ಗೆ ಮಿಕ್ಕಿದ ಟೈಮ್ನಲ್ಲಿ ನಾವು ಬಂಡವಾಳ ಇಲ್ಲದೆ ಮನೆಯಲ್ಲೇ ಕುಳಿತು ಹೇಗೆ ಹಣ ಗಳಿಸಬಹುದು ಅಂತ ನಾನು ಇವತ್ತು ನಿಮ್ಗೆ ಒಂದು ಆಪ್ ಬಗ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಇದೊಂದು ರೀಸೆಲ್ಲಿಂಗ್ ಆಪ್. ಇದ್ರ ಬಗ್ಗೆ ಆಲ್ರೆಡಿ ತುಂಬಾ ಜನಕ್ಕೆ ಗೊತ್ತಿದೆ. ಈಗಾಗಲೇ ತುಂಬಾ ಮಹಿಳೆಯರು ಇದರಿಂದ ರೀಸೆಲ್ಲಿಂಗ್ ಮಾಡಿಬಿಟ್ಟು ಹಣನ ಗಳಿಸ್ತಾ ಇದ್ದಾರೆ. ಬಂಡವಾಳ ಇಲ್ಲದೆ ಹೇಗೆ ಹಣ ಗಳಿಸಬಹುದು ಅಂತ ನಾನಿವತ್ತು ಒಂದು ಆಪ್ ಬಗ್ಗೆ ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಅದೇ ಶಾಪ್ 101 ಆಪ್. ಇವಾಗ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ. ಮೊದಲೇದಾಗಿ ಪ್ಲೇಸ್ಟೋರ್ ನಲ್ಲಿ ಶಾಪ್ 101 ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಇಂದ ರಿಜಿಸ್ಟರ್ ಮಾಡಿಕೊಂಡು ರೀಸೇಲರ್ ಆಗಿ ನಿಮ್ಮ ಅಕೌಂಟ್ಗೆ ಒಂದು ಒಳ್ಳೆಯ ಹೆಸರನ್ನ ಚಾಯ್ಸ್ ಮಾಡಿ. ಈ ಆಪ್ ನಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ ಗಳಿದೆ, ನೋಡ್ತಾ ಹೋಗಿ. ನಿಮಗೆ ಯಾವ್ದಾದ್ರೂ ಪ್ರಾಡಕ್ಟ್ ಅನ್ನ ರೀಸೇಲ್ ಮಾಡ್ಬೇಕು ಅಂತಂದಲ್ಲಿ ಅದನ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದ್ರೂ ಆ ಪ್ರಾಡಕ್ಟ್ ಅವಶ್ಯಕತೆ ಇದ್ದಲ್ಲಿ ನೀವು ಅವರ ವಾಟ್ಸಪ್ಗೆ ಅದನ್ನ ಶೇರ್ ಮಾಡಬಹುದು. ನೀವು ಶೇರ್ ಮಾಡಿದ ಪ್ರಾಡಕ್ಟ್ ಅವರಿಗೆ ಇಷ್ಟ ಆದಲ್ಲಿ, ಅವರಿಗೆ ಬೇಕಂತಂದಲ್ಲಿ ನೀವು ಮಾರ್ಜಿನ್ ಇಟ್ಕೊಂಡು ನೀವು ಅವರಿಗೆ ಆ ಪ್ರಾಡಕ್ಟ್ ಅನ್ನ ಕಳಿಸ್ಕೊಡ್ಬಹುದು. ನೀವು ಇಟ್ಕೊಂಡಂತಹ ಮಾರ್ಜಿನ್ ನಿಮ್ಮ ಅಕೌಂಟಿಗೆ ಕಮಿಷನ್ ರೂಪದಲ್ಲಿ ಬರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿದ್ದೀನಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ನಾನು ಕೊಟ್ಟಂತಹ ಲಿಂಕ್ ಇಂದ ಡೌನ್ಲೋಡ್ ಮಾಡಿ ಕೆಳಗಡೆ ಕೊಟ್ಟಂತಹ ಕೋಡ್ ಇಂದ ರಿಜಿಸ್ಟರ್ ಮಾಡಿದ್ದಲ್ಲಿ 1000 ಶಾಪ್ 101 ಕ್ರೆಡಿಟ್ಸ್ ಮತ್ತು ನಿಮಗೆ ಓಪನಿಂಗ್ ಬೋನಸ್ ಕೂಡ ಸಿಗತ್ತೆ ಸ್ನೇಹಿತರೆ. ಗಂಟೆ 7 ಕಾಲ ಆಗ್ತಾ ಇದೆ. ಟೀ ಮುಗಿಸಿ ಟೀ ಪಾತ್ರೆನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ ನಾನು. ಇವಾಗ ಟೀ ಪಾತ್ರೆಗಳನ್ನೆಲ್ಲ ನಾನು ಕೂಡ ವಾಶ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇನ್ನೇನು ಕೂಡ ನಮಗೆ ಕಿಚನ್ ರೂಮಲ್ಲಿ ಕೆಲಸ ಇಲ್ಲ. ಇವತ್ತು ಬೆಳಿಗ್ಗೆ ಮಾಡಿದ ಅಡುಗೆ ಎಲ್ಲಾನು ಕೂಡ ಹಾಗೆ ಇದೆ. ರಾತ್ರಿ ಊಟಕ್ಕೂ ಕೂಡ ಸಾಕಾಗತ್ತೆ, ಮತ್ತೆ ರಾತ್ರಿ ಅಡುಗೆ ಮಾಡುವಂತಹ ಕೆಲಸ ಇಲ್ಲ. ಇವಾಗ ಬೇಗ ಟೀ ಪಾತ್ರೆ ಮುಗಿಸ್ಕೊಂಡು ಬಿಡ್ತೀನಿ ತೊಳೆದು. ಕಿಚನ್ ರೂಮಲ್ಲಿ ಏನೂ ಕೂಡ ಕೆಲಸ ಇಲ್ಲ. ರಾತ್ರಿ 10 ಗಂಟೆಗೆ ಊಟಕ್ಕೆ ಬರೋದೇನೆ, 9:30-10 ಗಂಟೆಗೆ. ಅಷ್ಟರಲ್ಲಿ ನಾನು ವಿಡಿಯೋನ ಎಡಿಟಿಂಗ್ ಮಾಡ್ತೀನಿ, ಹಾಗೆಯೇ ಕಾಮೆಂಟ್ಸಿಗೆಲ್ಲನೂ ಕೂಡ ರಿಪ್ಲೈ ಹಾಕ್ತೀನಿ. ಸಂಜೆ ನನಗೆ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ, ವಿಡಿಯೋ ಎಡಿಟಿಂಗ್ ಕೆಲಸ ಇರುತ್ತೆ, ಹಾಗೆಯೇ ಅದ್ರ ಜೊತೆ ಜೊತೆಯಲ್ಲೇ ಕಾಮೆಂಟ್ಸ್ಗೂ ಕೂಡ ರಿಪ್ಲೈ ಹಾಕುವಂಥ ಕೆಲಸ ಇರುತ್ತೆ. ಇವಾಗ ಕನ್ನಡತಿ ಧಾರಾವಾಹಿ ನೋಡ್ತಾ ನನ್ನ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಳ್ತೀನಿ, ಯೂಟ್ಯೂಬ್ ವರ್ಕನ್ನು. ಗಂಟೆ 10:20 ಆಗ್ತಾ ಇದೆ. ಕಾಮೆಂಟ್ಸಿಗೆಲ್ಲ ರಿಪ್ಲೈ ಹಾಕ್ಬಿಟ್ಟು ಎಡಿಟಿಂಗ್ ಮಾಡಿ ಊಟ ಮುಗಿಸಿ ಕಿಚನ್ ರೂಮ್ ಅನ್ನು ಕೂಡ ಒಮ್ಮೆ ನೀಟ್ ಮಾಡಿದ್ದಾಯ್ತು. ನಮ್ಮನೆಯವರು 9:30 ಬಂದಿದ್ರು ಇವತ್ತು. ಎಡಿಟಿಂಗ್ ಕೆಲಸ ಎಲ್ಲ ಮುಗ್ದಿತ್ತು ನಮ್ಮನೆಯವರು ಬರುವಷ್ಟರಲ್ಲಿ. ಇನ್ನ ಏನು ಕೂಡ ಕೆಲಸ ಇಲ್ಲ, ನಿದ್ದೆ ಮಾಡೋದೇ ಕೆಲಸ. ಕಿಚನ್ ರೂಮ್ ಎಲ್ಲಾನು ಕೂಡ ನೀಟ್ ಮಾಡಿದ್ದಾಯ್ತು. ಇನ್ನು ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ತುಂಬಾ ಜನ ನೀವು ಕಾಮೆಂಟ್ ಅಲ್ಲಿ ತುಂಬಾ ಪ್ರಶ್ನೆಗಳನ್ನ ಕೇಳಿದ್ರಿ ಅದನ್ನೆಲ್ಲನೂ ಕೂಡ ನಾಳೆ ವ್ಲಾಗ್ ಅಲ್ಲಿ ಆನ್ಸರ್ ಮಾಡ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೋಗ್ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ।